ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಮಸಾಲೆ ಶೇಂಗಾ. ತುಂಬಾ ಈಸಿ ರೆಸಿಪಿ ಮತ್ತು ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲಿದಕ್ಕೆ 2 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. 2 ಸ್ಪೂನ್ ಕಡಲೆ ಹಿಟ್ಟಿಗೆ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಸಿನದ ಪುಡಿ, 1/2 ಸ್ಪೂನಷ್ಟು ಖಾರದ ಪುಡಿ, 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಮತ್ತೆ ಬೇಕಿಂಗ್ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾ ಅದನ್ನು ಅಷ್ಟೇ 1-2 ಪಿಂಚಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಬೌಲಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಇದಕ್ಕೆ. ಜಸ್ಟ್ ಕಡಲೆ ಬೀಜ ಹಿಟ್ಟು ಜೊತೆ ಕೋಟ್ ಆಗಬೇಕಷ್ಟೇ. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಥರ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಎತ್ತಿಟ್ಕೊಳ್ಳಿ. 1-5 ನಿಮಿಷ ಆದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಅಕ್ಕಿ ಹಿಟ್ಟು ಏನಕ್ಕೆ ಹಾಕೋದಂದ್ರೆ ಸ್ವಲ್ಪ ಸ್ಟಿಕಿನೆಸ್ ಇರುತ್ತಲ್ಲ, ಅದು ಕಮ್ಮಿ ಆಗಲಿ ಅಂತ ಅಷ್ಟೇ. ನಾನು ತೋರಿಸ್ತೀನಿ ನೋಡಿ. ನೋಡಿ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಥರ ಬಿಡಿ ಬಿಡಿ ಆಗುತ್ತೆ, ಎಣ್ಣೆನಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ. ಎಣ್ಣೆ ಒಂದ್ಸತಿ ಕಾದ್ಮೇಲೆ ಲೋ ಮತ್ತು ಮೀಡಿಯಂ ಮಧ್ಯದಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡುತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ಈಗ ಕಡಲೆ ಬೀಜನ ಇದರೊಳಗಡೆ ನಿಧಾನಕ್ಕೆ ಬಿಟ್ಕೊಳ್ಳಿ. ನೋಡಿ, ನೀಟಾಗಿ ಕೋಟಾಗಿರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಕರಿತಾ ಹೋದ್ರೆ ಮೇಲ್ಗಡೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡತ್ತೆ, ಮತ್ತೆ ಒಳಗಡೆ ಕಡಲೆ ಬೀಜ ಬೆಂದಿರೋದಿಲ್ಲ. ಸೊ ಇದನ್ನ ಲೋ ಮತ್ತೆ ಮೀಡಿಯಂ ಅಲ್ಲಿ ಇಟ್ಬಿಟ್ಟು ನೀವು ಬೇಯಿಸ್ಕೊಳ್ಳಿ. ನೋಡಿ, ಈ ಕಲರ್ ಬಂದ್ರೆ ಸಾಕು, ಇದನ್ನ ತಕ್ಕೊಳ್ಳಿ ಇವಾಗ. ನೋಡಿ, ಶೇಂಗಾ ಮೇಲ್ಗಡೆ ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ. ಮಸಾಲೆ ಶೇಂಗಾ ಬೀಜ ನೋಡಿ ಇವಾಗ ರೆಡಿ ಇದೆ. ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಸಿಂಪಲ್ ರೆಸಿಪಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.